ಇಲ್ಲಿ ನೀವೆಲ್ಲರೂ ಕೂಡ ಗೃಹಲಕ್ಷ್ಮಿ ಯೋಜನೆದು ಹನ್ನೊಂದನೇ ಕಂತಿ ಹಣಕ್ಕೆ ವೆಯ್ಟ್ ಮಾಡ್ತಾ ಇರಾ ನೆನ್ನೆ ನೀವೆಲ್ಲರೂ ಕೂಡ ಎಲೆಕ್ಷನ್ ರಿಸಲ್ಟ್ನ ನೋಡಿದರೆ ಗೊತ್ತಿರುತ್ತೆ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಿಲ್ಲ ಬರೋಕ್ಕೆ ಬಹುಮತ ಕೂಡ ಸಿಕ್ಕಿಲ್ಲ ಆ ಕಾರಣದಿಂದಾಗಿ ನಿಮಗೆ ಗೃಹಲಕ್ಷ್ಮಿ ಯೋಜನೆದ ಹನ್ನೊಂದನೇ ಕಂತೆ ಹಣ ಬರುತ್ತಾ ಬರಲೋ ಅನ್ನೋ ಡೌಟ್ ಇದೆ ಮತ್ತು ಐದು ಗ್ಯಾರಂಟಿಗಳ ಮೇಲೆ ಸ್ವಲ್ಪ ಏನಾದ್ರೂ ಕಂಟ್ರೋಲ್ ತಗೋತಾರ ಅನ್ನೋದ್ರ ಬಗ್ಗೆ ಏನಕ್ಕೂ ಕೂಡ ಡೌಟ್ ಇದೆ ಲೇಟೆಸ್ಟಾಗಿ ಏನು ಅಪ್ಡೇಟ್ ಇದೆಯಲ್ಲ ಅದ್ರ ಬಗ್ಗೆ ಈ ಒಂದು ವೀಡಿಯೋ ನಿಮಗೆ ನೀಡ್ತೀನಿ ಎರಡು ಸಾವಿರ ರೂಪಾಯಿ ಪ್ರತಿ ತಿಂಗಳು ಕೂಡ ಪಡ್ಕೋತಾರೆ ಕೊನೆವರೆಗೂ ಕೂಡ ವೀಡಿಯೋ ನೋಡಿ ಅದಕ್ಕಿಂತ ಮುಂಚೆ ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಲ್ಲ ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪ್ರತಿಯೊಬ್ಬರು ಕೂಡ ಒಂದು ಲೈಕ್ ಕೊಡಿ ಯಾಕೆಂದರೆ ನೀವು ಕೂಡ ಒಂದೇ ಒಂದು ಲೈಕು ಒಂದು ಸಬ್ಸ್ಕ್ರೈಬಿಂದ ನಿಮಗೆ ಇದೇ ರೀತಿ ಕಂಟಿನ್ಯೂಸ್ಸಿಗೆ ಅಪ್ಡೇಟ್ಸ್ಗಳನ್ನ ನೀಡ್ತಾ ಇರ್ಬೋದಾಗಿರುತ್ತೆ ಇಲ್ಲಿ ಮೊದಲೇ ಹೇಳ್ತಾ ಇದ್ದೀನಿ ಈ ಒಂದು ವೀಡಿಯೋ ನಿಮಗೆ ಕ್ಲಿಯರ್ ಕಟ್ಟಾಗಿ ಗೊತ್ತಾಗಬೇಕಂದ್ರೆ ವೀಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ಕೊನೆವರೆಗೂ ಕೂಡ ನೋಡಿ ಎಲ್ಲ ವಿಷಯನೂ ಕೂಡ ತಿಳ್ಕೊತೀರಾ ಇಲ್ಲಿ ಮೊದಲೇ ಹೇಳಿದರು ಏನಾದರೂ ಒಂದು ರಾಜ್ಯ ಸರ್ಕಾರ ಏನಿದೆಯಲ್ಲ ಕಾಂಗ್ರೆಸ್ಸು ಸೇಮ್ ಅದೇ ರೀತಿ ಕೇಂದ್ರದಲ್ಲಿ ಏನಾದರೂ ಕಾಂಗ್ರೆಸ್ ಬಂತು ಅಂದರೆ ನಿಮಗೆ ಪ್ರತಿ ತಿಂಗಳು ಕೂಡ ಎರಡು ಸಾವಿರ ಜೊತೆ ಎಂಟೂವರೆ ಸಾವಿರ ಎಕ್ಸ್ಟ್ರಾ ಬರ್ತಿತ್ತು ಆದರೆ ಇವಾಗ ನಿನ್ನೆ ಒಂದು ಎಲೆಕ್ಷನ್ ರಿಸಲ್ಟ್ ಬಂದಿರೋದ್ರಿಂದ ಅದರಲ್ಲಿ ಕ್ಲಿಯರ್ ಕಟ್ಟಾಗಿ ಬಂದಿದೆ ಈ ಟು ಸೆವೆಂಟಿ ಫೈವ್ ಒಂದು ಮ್ಯಾಜಿಕ್ ನಂಬರ್ ಇವಾಗ ಕಾಂಗ್ರೆಸ್ಗೆ ಸಿಕ್ಕಿಲ್ಲ ಆ ಒಂದು ಕಾರಣದಿಂದಾಗಿ ಏನಾಗುತ್ತೆ ಅಂದರೆ ನಿಮಗೆ ಎಂಟು ಸಾವಿರದ ಐನೂರು ರೂಪಾಯಿ ಬರಲ್ಲ ಏನು ಮಹಾಲಕ್ಷ್ಮಿ ಯೋಜನೆ ಅದು ಇವಾಗ ಅದನ್ನ ಬಿಟ್ಟಾಕೋಣ ಅದು ಬರುತ್ತೋ ಬರಲ್ಲೋ ಅದು ಸೆಕೆಂಡ್ರಿ ಯಾಕೆಂದರೆ ಅದು ನಮ್ಗೆ ಇನ್ನೂ ಅದು ನಿಮಗೆ ಕೊಡೋಕ್ಕೆ ಸ್ಟಾರ್ಟೇ ಮಾಡಿರಲಿಲ್ಲ ಇವಾಗ ಮೇಯ್ನಾಗಿ ಗೃಹಲಕ್ಷ್ಮಿ ಗೃಹ ಜ್ಯೋತಿ ಯುವ ನಿಧಿ ಶಕ್ತಿ ಯೋಜನೆ ಇದರಲ್ಲಿ ಏನಾದರೂ ಹಣ ಕಟ್ ಮಾಡ್ತಾರಾ ಬರುತ್ತಾ ಬರಲ್ವಾ ಇದ್ರ ಬಗ್ಗೆ ನಿಮಗೆ ಡೀಟೇಲ್ ಆಗಿ ಲೇಟೆಸ್ಟ್ ಅಪ್ಡೇಟ್ಸ್ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ಮಾಹಿತಿ ನೀಡ್ತೀನಿ ಅದಕ್ಕಿಂತ ಮುಂಚೆ ಯಾರು ವಿಡಿಯೋಗೆ ಲೈಕ್ ಕೊಟ್ಟಿಲ್ಲ ವಿಡಿಯೋ ಲೈಕ್ ಕೊಡಿ ಹಾಗೆ ವೀಡಿಯೋನ ಇವಾಗ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ಕೊನೆವರೆಗೂ ಕೂಡ ನೋಡಿ ಎಲ್ಲ ವಿಷಯನೂ ಕೂಡ ತಿಳ್ಕೊತೀರಾ ಇಲ್ಲಿ ನೀವೆಲ್ಲರೂ ಕೂಡ ಗೃಹಲಕ್ಷ್ಮಿ ಲಕ್ಷ್ಮಿ ಯೋಜನೆ ಹನ್ನೊಂದನೇ ಕಂತಿ ಹಣಕ್ಕೆ ವೈಟ್ ಮಾಡ್ತಾ ಇರೋ ಯಾಕೆಂದರೆ ಇದುವರೆಗೂ ಕೂಡ ನೀವೆಲ್ಲರೂ ಕೂಡ ರಿಸೀವ್ ಮಾಡ್ಕೊಂಡಿರೋದು ಹತ್ತನೇ ಕಂತಿ ಹಣ ಮತ್ತು ಮೇಯ್ನಾಗಿ ನಾವು ಇಲ್ಲೊಂದು ಒಂದು ಇನ್ನೊಂದು ಅಬ್ಸರ್ವ್ ಏನಂದರೆ ಅನ್ನ ಬಗ್ಗೆ ಯೋಜನೆ ಹಣ ಏನಂದರೆ ಅನ್ನ ಬಗ್ಗೆ ಯೋಜನೆ ಹಣ ಏಪ್ರಿಲ್ ತಿಂಗಳಿದು ಸ್ವಲ್ಪ ಜನ ಕಷ್ಟೇ ಬಂದಿರೋದು ಇನ್ನು ಎಷ್ಟೊಂದು ಜನಕ್ಕೆ ಏಪ್ರಿಲ್ ತಿಂಗಳಿದೆ ಅನ್ನ ಬಗ್ಗೆ ಯೋಜನೆ ಹಣ ಬಂದಿಲ್ಲ ಅದು ಯಾವಾಗ ಬರುತ್ತೆ ಅಂತ ಒಂದು ಡೌಟ್ ಇದೆ ಇವಾಗ ಎಲ್ಲರಿಗೂ ಕೂಡ ಕಾಮನಾಗಿ ಒಂದು ಕನ್ಫ್ಯೂಷನ್ ಸ್ಟಾರ್ಟ್ ಆಗಿರೋದೇನೆಂದರೆ ಮತ್ತು ಒಂದು ಡೌಟ್ ಬಂದಿರೋದು ಮತ್ತು ಕೆಲವು ಕಡೆ ನೀವು ಇನ್ಫಾರ್ಮೇಷನ್ ಕೂಡ ನೋಡ್ತಾ ಇರ್ಬೋದು ಇಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಿಲ್ಲ ಕೇಂದ್ರ ಸರ್ಕಾರದಲ್ಲಿ ಅಂದ್ಬಿಟ್ಟು ಇವಾಗ ಗೃಹಲಕ್ಷ್ಮಿ ಆಗಿರ್ಬೋದು ಗೃಹ ಜ್ಯೋತಿ ಆಗಿರ್ಬೋದು ಎಲ್ಲ ಗ್ಯಾರಂಟಿ ಯೋಜನೆಗಳನ್ನ ಸ್ಟಾಪ್ ಮಾಡ್ತಾರೆ ಅಂತ ನೀವು ಕೇಳಿರ್ಬೋದು ನ್ಯೂಸ್ನ ಹಾಗಾದರೆ ನಿಜವಾಗ್ಲೂ ಸ್ಟಾಪ್ ಮಾಡ್ತಾರೆ ಹಾಗಾದರೆ ನಿಮಗೆ ಎರಡು ಸಾವಿರ ರೂಪಾಯಿ ಬರಲ್ವಾ ಅಂತ ನೀವು ಕೇಳ್ಬೋದು ಇಲ್ಲಿ ನೋಡಿ ಗೃಹ ಜ್ಯೋತಿ ಆಗಿರಲಿ ಶಕ್ತಿ ಯೋಜನೆ ಆಗಿರಲಿ ಅದು ಯಾವುದನ್ನೂ ಕೂಡ ಅವರು ಸ್ಟಾಪ್ ಮಾಡೋಕ್ಕಾಗಲ್ಲ ಯಾಕೆಂದರೆ ಯಾವುದೂ ಕೂಡ ನಿಮಗೆ ದುಡ್ಡು ಕೂಡ ಆಗತ್ತೆ ಇಲ್ಲ ಯಾಕೆಂದರೆ ಆಟೋಮೆಟಿಕ್ಕಾಗಿ ಪ್ರತಿ ತಿಂಗಳು ಕೂಡ ನೀವು ಈ ಸೇವನೆ ಯಾವಾಗ ಅವಾಗ ಯೂಸ್ ಮಾಡ್ತಾ ಇರ್ಬೋದು ಅದರಲ್ಲಿ ಏನು ಕೂಡ ತೊಂದರೆ ಆಗೋಲ್ಲ ಆದರೆ ದುಡ್ಡು ಕೊಡೋ ಯೋಜನೆ ಇದೆಯಾ ನೋಡಿ ಅನ್ನಭಾಗ್ಯ ಯುವನಿಧಿ ಮತ್ತು ಗೃಹಲಕ್ಷ್ಮಿ ಇವನಿದೀವಂತೂ ಎಷ್ಟೊಂದು ಜನಕ್ಕೆ ಹಣವೇ ಬರ್ತಲ್ಲ ಸಾಕಷ್ಟು ಜನ ವೆಯ್ಟ್ ಮಾಡ್ತಾ ಇರೋ ಒಂದೆರಡು ತಿಂಗಳು ಹಣ ರಿಸೀವ್ ಮಾಡ್ಕೊಬಿಟ್ಟು ಮತ್ತು ನೀವು ಗೃಹಲಕ್ಷ್ಮಿ ಹಣ ಏನಾದರೂ ಬರುತ್ತಾ ಅನ್ನೋದೇ ನಿಮಗೆ ಕಾಮನಾಗಿ ಡೌಟ್ ಇರುತ್ತೆ ಇದ್ರ ಬಗ್ಗೆ ಒಂದು ಕ್ಲಾರಿಟಿ ಕೊಡೋದಾದರೆ ಇಲ್ಲಿ ರಾಜ್ಯ ಸರ್ಕಾರದವರು ನಿಮಗೆ ಗ್ಯಾರಂಟಿ ಯೋಜನೆಗಳನ್ನ ಕೊಟ್ಟಿರೋದು ಐದು ಗ್ಯಾರಂಟಿಗಳನ್ನ ಯೋಜನೆಗಳನ್ನ ಕೊಟ್ಟಿದ್ದಾರೆ ಅದು ರಾಜ್ಯ ಸರ್ಕಾರದಲ್ಲಿ ಅಧಿಕಾರಕ್ಕೆ ಬಂದಾಗ ಮತ್ತು ಈ ಒಂದು ಎಲೆಕ್ಷನ್ ರಿಸಲ್ಟ್ ಏನಿದೆಯಲ್ಲ ಒಂದು ಕೇಂದ್ರ ಸರ್ಕಾರದೋ ಅದಕ್ಕಿಂತ ಮುಂಚೆನವರು ಒಂದು ಕ್ಲಾರಿಟಿ ಕೊಟ್ಟಿದ್ದರು ನಿಮಗೆ ಗೃಹಲಕ್ಷ್ಮಿ ಯೋಜನೆ ಹಣ ನಿಲ್ಲಿಸಲ್ಲ ನಾವು ಒಂದು ಸೋತ್ರರು ಕೂಡ ಒಂದು ಕೇಂದ್ರ ಸರ್ಕಾರದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಿಲ್ಲ ಅಂದರೂ ಕೂಡ ನಾವು ಕೊಡ್ತೀವಿ ಅಂತ ಹೇಳಿದರು ಅದರಿಂದ ನೀವು ಸದ್ಯಕ್ಕೆ ಆರಾಮಾಗಿರಿ ಗೃಹಲಕ್ಷ್ಮಿ ಯೋಜನೆ ಹಣ ನಿಮಗೆ ಬರೋದು ಕಂಟಿನ್ಯೂ ಆಗುತ್ತೆ ಮತ್ತು ನಿಮಗೆ ಈ ಒಂದು ವಿಡಿಯೋ ಯಾರೇ ಗೃಹಲಕ್ಷ್ಮಿ ಹಣ ಪಡಿತಾ ಇರ್ತಾರೆ ಪ್ರತಿಯೊಬ್ಬರಿಗೂ ಕೂಡ ಶೇರ್ ಮಾಡಿ ಎಲ್ಪ್ ಆಗುತ್ತೆ